हाय फ्रेंड्स नमस्ते वेलकम टू हेमा स्वीट किचन इवत्तिन रेसिपियल्ली नावु आलू गोबी मसाला माडोण अंदुकोंडिद्दीवि इदु रेस्टोरेंट स्टाइलल्ली माड्ता इदीनि तुंबाने टेस्टी आगिरुत्ते बन्नि ईग ई आलू गोबी मसाला हेंगे माडोदु अंत नोडोण आलू गोबी मसाला माडोदक्कागि ओंदु कॉलीफ्लवर् तगोंडु ई रीति मीडियम सैज पीसस् आगि कट् माडि इट्कोंडिद्दीनि इदु फ्रेश् आगि ई रीति हूव एल्ल ई रीति वैट् कलर् इरबेकु ಪಾಡೋಗಿದ್ರೆ ಚೆನ್ನಾಗಿರೋದಿಲ್ಲ ಟೇಸ್ಟು ಈಗ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋದ್ರಲ್ಲಿ ತುಂಬ ಚಿಕ್ಕ ಚಿಕ್ಕದಾದ ಹುಳು ಇರುತ್ತೆ ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಹೊಗೆ ಬರೋ ಥರ ಬಿಸಿ ನೀರನ್ನು ಕಾಯಿಸಿ ತಗೋಬೇಕು ಅದರಲ್ಲಿ ಈ ಕಟ್ ಮಾಡಿಟ್ಟಿರುವಂಥ ಕಾಲಿಫ್ಲವರನ್ನು ಹಾಕೋಣ ಇದಕ್ಕೆ ಒಂದು ಕಾಲು ಟೀಸ್ಪೂನಷ್ಟು ಉಪ್ಪು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಬೇಕು ಒಂದು 5 ನಿಮಿಷ ಈ ಬಿಸಿ ನೀರಲ್ಲೇ ಇದು ಚೆನ್ನಾಗಿ ಇರಬೇಕು ಅವಾಗಲೇ ಇದರಲ್ಲಿ ಇರುವ ಹುಳು ಏನಾದರೂ ಇದ್ದರೆ ಸೆಪರೇಟ್ ಆಗಿ ಬಂದುಬಿಡುತ್ತೆ ಅದೇ ರೀತಿ ಆಲೂಗಡ್ಡೆ ಎರಡು ದೊಡ್ಡ ಸೈಜ್ ಆಲೂಗಡ್ಡೆ ತಗೊಂಡು ಈ ರೀತಿ ಮೀಡಿಯಂ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಅಷ್ಟೇ ಹಂಗೆ ನಾವು ಒಗ್ಗರಣೆ ಹಾಕುವವರೆಗೂ ನಾವು ಇದನ್ನು ಹಂಗೆ ಹೊರಗಡೆ ಇಟ್ಟರೆ ಸ್ವಲ್ಪ ಕಪ್ಪಿಗೆ ಟರ್ನ್ ಆಗುತ್ತೆ ಹಾಗಾಗಿ ಇದನ್ನು ನಾವು ತಣ್ಣೀರಲ್ಲಿ ಹಾಕಿಡೋಣ ಈಗ ಬಿಸಿ ನೀರಲ್ಲಿ ಹಾಕಿಟ್ಟಿದ್ವಲ್ಲ ಈ ಗೋಬಿಯನ್ನು ಇದನ್ನು ಸಪ್ರೇಟಾಗಿ ತೂತಿನ ಬಟ್ಲಿಗೆ ಹಾಕಿ ಇದನ್ನು ನಾವು ನೀರೆಲ್ಲ ಬಗ್ಸ್ಬಿಡಬೇಕು ಯಾಕಂದರೆ ಇದನ್ನು ನಾವು ಆಯಿಲಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ಹಾಗಾಗಿ ಸೇಮ್ ಅದೇ ರೀತಿ ಆಲೂಗಡ್ಡೆಯನ್ನು ಕೂಡ ನೀರೆಲ್ಲ ಬಗ್ಸಿ ನಾವು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು ಆಲೂ ಗೋಬಿ ಮಾಡೋದಕ್ಕಾಗಿ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗತ್ತೆ ಫಸ್ಟು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಧನಿಯಾ 1 ಟೇಬಲ್ ಸ್ಪೂನ್ ಹಾಕೋಣ ಜೀರಿಗೆ ಅರ್ಧ ಟೀಸ್ಪೂನ್ ಕರಿಮೆಣಸು ಅರ್ಧ ಟೀಸ್ಪೂನ್ ಹಸಿ ಮೆಣಸಿನಕಾಯಿ 3 ಸಿಪ್ಪೆ ತೆಗೆದಿಟ್ಟಿರುವಂಥ ಬೆಳ್ಳುಳ್ಳಿ ಒಂದು 7 ರಿಂದ 8 ಎಸಳು ಶುಂಠಿ 1 ಪೀಸ್ ತಗೊಂಡು ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೀನಿ ಅದು ಇದರ ಜೊತೆಗೆ ಒಂದು ಈರುಳ್ಳಿಯನ್ನು ಈ ರೀತಿ ಮೀಡಿಯಂ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋಣ ಈಗಿದಕ್ಕೆ ಸ್ವಲ್ಪ ನೀರಾಕಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿ ತಗೋಬೇಕು ಈ ರೀತಿ ನೈಸಾಗಿ ಪೇಸ್ಟ್ ಮಾಡಿ ತಗೋಬೇಕು ಈಗ ಸ್ಟೌವ್ ಆನ್ ಮಾಡಿ ಒಂದು ದೊಡ್ಡ ಕಡಾಯಿ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂತೀನಿ ಆಯಿಲ್ ಬಿಸಿ ಆದಮೇಲೆ ಈ ತೂತಿನ ಬಟ್ಲಿಗೆ ಹಾಕಿ ಡ್ರೈ ಮಾಡಿ ಇಟ್ಟಿದ್ದೀವಲ್ಲ ಈ ಕಾಲಿಫ್ಲವರನ್ನು ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೋಬೇಕು ಈ ರೀತಿ ಕಾಲಿಫ್ಲವರ್ ಮತ್ತು ಆಲೂಗಡ್ಡೆಯನ್ನು ಫ್ರೈ ಮಾಡಿಕೊಂಡು ಗ್ರೇವಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ಕಾಲಿಫ್ಲವರು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈ ಥರ ಕಲರ್ ಚೇಂಜ್ ಆಗುತ್ತೆ ವಾಸನೆ ತುಂಬಾ ಸುವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನಾವು ಇದನ್ನು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ಬೇಕು ಸೇಮ್ ಗೋಬಿ ಮಂಚೂರಿ ಸ್ಮೆಲ್ ಬರ್ತಾ ಇದೆ ನೋಡಿ ಈಗ ಇದೇ ಆಯಿಲ್ಗೆ ಆಲೂಗಡ್ಡೆಯನ್ನು ಹಾಕಿ ಫ್ರೈ ಮಾಡೋಣ ಎರಡರಿಂದ 3 ನಿಮಿಷ ಈ ರೀತಿ ಫ್ರೈ ಮಾಡಬೇಕು ನೋಡಿ 2-3 ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಬ್ರೌನಿಶ್ ಕಲರು ಆ ಟೈಮಲ್ಲಿ ನಾವು ಗೋಬಿ ಜೊತೆಗೆ ಇದನ್ನು ತೆಗೆಯಬೇಕು ಈಗ ಈ ಕಡಾಯಲ್ಲಿರುವ ಎಣ್ಣೆ ಜೊತೆಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲೇ ನಿಮ್ಗೆ ಬೇಡ ಅಂದರೆ ಅಷ್ಟಕ್ಕೆ ಸ್ಟಾಪ್ ಮಾಡ್ಕೋಬೋದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ ಲವಂಗ ಏಲಕ್ಕ ಮರಾಠಿ ಮೊಗ್ಗು ಮತ್ತು ಅನಾನಸ್ ಮೊಗ್ಗು ಅದರ ಜೊತೆಗೆ ಈ ಬಿರಿಯಾನಿ ಎಲೆ ಎಲ್ಲದನ್ನು ಹಾಕೋಣ ಇದರ ಜೊತೆಗೆ ಜೀರಿಗೆ ಅರ್ಧ ಟೀಸ್ಪೂನ್ ಹಾಕ್ತಾ ಇದ್ದೀನಿ ಈ ರೆಸ್ಟೋರೆಂಟ್ ಸ್ಟೈಲ್ ಐಟಮ್ಸ್ಗೆಲ್ಲ ಅದಕ್ಕೂ ಜೀರಿಗೆಯನ್ನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾರೆ ಅದಕ್ಕಾಗಿ ಸೇಮ್ ಅದೇ ಟೇಸ್ಟ್ ಬರಬೇಕೆಂದರೆ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಹಾಕಿದ್ದೀನಿ ಈಗ ಇದರ ಜೊತೆಗೆ 2 ಈರುಳ್ಳಿ ಮೀಡಿಯಂ ಸೈಜ್ ತಗೊಂಡು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಹಾಕೋಣ ಈಗ
ಫ್ಲೇಮ್ ಅನ್ನು ಹೈಗೆ ಟರ್ನ್ ಮಾಡಿಕೊಂಡು ಈರುಳ್ಳಿಯನ್ನು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಈ ಮಸಾಲ ಕರ್ರೀಸ್ ಎಲ್ಲ ಮಾಡುವಾಗ ಈ ತರ ಕಡಾಯಿ ಅನ್ನೋದು ಸ್ವಲ್ಪ ದೊಡ್ಡ ಸೈಜ್ ಇಟ್ಕೋಬೇಕು ಅವಾಗಲೇ ನಮಗೆ ಅದು ಚೆನ್ನಾಗಿ ಬೇಯೋದಿಕ್ಕೆ ಸ್ಪೇಸ್ ಚೆನ್ನಾಗಿರುತ್ತೆ ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಇಂತ ಟೈಮ್ ಅಲ್ಲಿ ನಾವು ಅರಿಶಿನ ಪುಡಿ 1/2 ಟೀಸ್ಪೂನ್ ಹಾಕೋಣ ಖಾರಕ್ಕಾಗಿ ಹಚ್ಚಕಾರದ ಪುಡಿ 1/2 ಟೀಸ್ಪೂನ್ ಹಾಕ್ತಾ ಇದೀನಿ ನಿಮಗೆ ಖಾರ ಇನ್ನು ಸ್ವಲ್ಪ ಬೇಕಿದ್ರೆ ಹಾಕೋಬಹುದು ಸ್ವಲ್ಪ ಕಲರ್ ಚೆನ್ನಾಗಿರುವಂತ ಪೌಡರ್ ಹಾಕಿದ್ರೆ ನಾವು ಮೆಣಸಿನ ಪುಡಿ ಗ್ರೇವಿ ಅನ್ನೋದು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಸರಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಈಗ ರುಬ್ಬಿಟ್ಟಿರುವಂತ ಮಸಾಲೆಯನ್ನ ಇದಕ್ಕೆ ಹಾಕೋಣ ಮಸಾಲೆ ಎಲ್ಲ ಹಾಕಿದ ಮೇಲೆ ಒಂದು 1/2 ಕಪ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಹಾಕಿ ಕ್ಲೋಸ್ ಮಾಡಿ ಇಡಬೇಕು ಒಂದು 2 ನಿಮಿಷಕ್ಕೆ ಒಂದಸರಿ ಅದನ್ನ ಚೆನ್ನಾಗಿ ಈ ರೀತಿ ಕಲಸಿ ಬಿಡ್ತಾ ಇರಬೇಕು ನೋಡಿ ಈ ರೀತಿ ಮಸಾಲಾ ಚೆನ್ನಾಗಿ ಬೆಂದಿದೆ ಈ ಟೈಮ್ ಅಲ್ಲಿ ನಾವು 2 ಟೊಮೆಟೋನ ಮೀಡಿಯಂ ಸೈಜ್ ಗೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದರ ಜೊತೆಗೆ ಉಪ್ಪು 1 ಟೀಸ್ಪೂನ್ ಹಾಕ್ತಾ ಇದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಲಿಡ್ ಹಾಕಿ ಕ್ಲೋಸ್ ಮಾಡೋಣ ಟೊಮೆಟೋ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಬೇಕು ಈಗಲೂ ಅಷ್ಟೇ ಮಧ್ಯದಲ್ಲಿ ಆಗಾಗ ನಾವು ಕಲಸಿ ಬಿಡ್ತಾ ಇರಬೇಕು ಈಗ ನೋಡಿ ಮಸಾಲೆ ಕರೆಕ್ಟ್ ಆಗಿ ರೆಡಿ ಆಗಿದೆ ಟೊಮೆಟೋ ಕೂಡ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ಅಷ್ಟೇ ಗ್ರೇವಿ ಅನ್ನೋದು ಕರೆಕ್ಟ್ ಆಗಿ ರೆಡಿ ಆಗಿದೆ ಈ ಟೈಮ್ ಅಲ್ಲಿ ನಾವು ಆಗಲೇ ಫ್ರೈ ಮಾಡಿ ಇಟ್ಟಿರುವಂತ ಕಾಲಿಫ್ಲವರ್ ಮತ್ತೆ ಆಲೂಗಡ್ಡೆಯನ್ನ ಈ ಗ್ರೇವಿ ಜೊತೆಗೆ ಮಿಕ್ಸ್ ಮಾಡೋಣ ಎಲ್ಲ ಸೇರಿಸಿ ಒಂದಸರಿ ಚೆನ್ನಾಗಿ ಕಲಸಿ ಈ ಕಾಲಿಫ್ಲವರ್ ಮತ್ತೆ ಆಲೂಗಡ್ಡೆಗೆ ಚೆನ್ನಾಗಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಇಳಿಬೇಕು ಅದಕ್ಕಾಗಿ ಇನ್ನ ಸ್ವಲ್ಪ ಹೊತ್ತು ನಾವು ಮಸಾಲೆಯಲ್ಲಿ ಇದನ್ನ ಬೇಯಿಸ್ಕೊಬೇಕಾಗುತ್ತೆ ನಾನು ಇಲ್ಲಿ ಚಪಾತಿಗಾಗಿ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಆಡ್ ಮಾಡ್ತಾ ಇದೀನಿ ಸರಿ ಎಲ್ಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತೀನಿ ಇನ್ನೊಂದು 4-5 ನಿಮಿಷ ಇದು ಬೆಂದ್ರೆ ಸಾಕು ಲಿಡ್ ಹಾಕಿ ಕ್ಲೋಸ್ ಮಾಡಿದೀನಿ ಮಧ್ಯದಲ್ಲಿ ಒಂದು 2 ಸರಿ ಇದನ್ನ ಚೆನ್ನಾಗಿ ಕಲಸಿ ಬಿಡಬೇಕು ಅವಾಗಲೇ ಈವನ್ ಆಗಿ ಬೇಯುತ್ತೆ ಅಷ್ಟೇ ಆಲೂ ಗೋಬಿ ಮಸಾಲ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ನೋಡಿ ಆಲೂಗಡ್ಡೆಯನ್ನ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಫ್ಟ್ ಆಗಿ ಬೆಂದಿರುತ್ತೆ ಈಸಿಯಾಗಿ ಕರೆಕ್ಟ್ ಆಗಿ ಬೆಂದಿದೆ ಅಷ್ಟೇ ಸ್ಟೋವ್ ಅನ್ನು ಆಫ್ ಮಾಡ್ಕೊಳ್ಳೋಣ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಬಿಸಿ ಬಿಸಿಯಾಗಿ ಚಪಾತಿ ರೋಟಿ ಎಲ್ಲದ ಜೊತೆ ಸರ್ವ್ ಮಾಡಿ ಅಷ್ಟೇ ರುಚಿಯಾದ ರೆಸ್ಟೋರೆಂಟ್ ಸ್ಟೈಲ್ ಆಲೂ ಗೋಬಿ ಮಸಾಲ ರೆಡಿ ಆಗೋಯ್ತು ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಹಿಡಿಸುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಹಿಡಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು